ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಕರ್ನಾಟಕ ರಾಜ್ಯದ ಸಂಚಾಲಕರಾದ ಶಾಸಕ ರಾಮದಾಸ್ ಅವರು ಪಿಎಂ ಸ್ವನಿಧಿ ಯೋಜನೆಯ ಮಾಹಿತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸ್ವನಿಧಿ ಯೋಜನೆ ಪ್ರಧಾನಮಂತ್ರಿಗಳು ಕೋವಿಡ್ನ ಸಂದರ್ಭದಲ್ಲಿ ಯಾರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಕೋವಿಡ್ನ ನಂತರದಲ್ಲಿ ಬಂಡವಾಳ ಇಲ್ಲದೇನೆ ಮೀಟರ್ ಬಡ್ಡಿಯಿಂದ ಬದುಕನ್ನ ನಡೆಸಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ದೇಶದಲ್ಲಿ ಸ್ವನಿಧಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಆ ನಂತರದಲ್ಲಿ 2023 ಆಗಸ್ಟ್ 5ನೇ ತಾರೀಕು ಪ್ರಧಾನಮಂತ್ರಿಗಳ ಸ್ವನಿಧಿ ಸೆ ಪ್ರಧಾನ ಮಂತ್ರಿ ಸಮೃದ್ಧಿ ತಕ್ ಅನ್ನುವಂಥ ಯೋಜನೆಯನ್ನ ದೇಶದಲ್ಲಿ ಜಾರಿ ಕೊಟ್ಟು ಎಲ್ಲ ರಾಜ್ಯಗಳಿಂದ ಒಬ್ಬೊಬ್ಬರು ಸಂಚಾಲಕರನ್ನ ನೇಮಕಾತಿ ಮಾಡಿ ಇದು ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟರು. ಅದರ ಪ್ರಕಾರದಲ್ಲಿ ನಾನು ಕರ್ನಾಟಕದಲ್ಲಿ ಸ್ವನಿಧಿ ಯೋಜನೆಯ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಇಡೀ ಭಾರತ ದೇಶದಲ್ಲಿ ಸ್ವನಿಧಿ ಯೋಜನೆಯ ಮೂಲಕವಾಗಿ 60 ಲಕ್ಷ ಜನಕ್ಕೆ ಇಲ್ಲಿವರೆಗೆ 11,000 ಕೋಟಿ ರೂಪಾಯಿಗಳ ಬಂಡವಾಳವನ್ನು ನೀಡುವ ಮುಖಾಂತರದಲ್ಲಿ ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂಥ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಈಗ ಕರ್ನಾಟಕದಲ್ಲೂ ಕೂಡ ಕಳೆದ ವಾರ ನಾವು ನಮಗೇನು ಟಾರ್ಗೆಟ್ ಇತ್ತು ಅದರಲ್ಲಿ 100% ಅಚೀವ್ಮೆಂಟ್ ಮಾಡಿದ್ದೀವಿ. 4,25,626 ಜನಕ್ಕೆ 765 ಕೋಟಿ ರೂಪಾಯಿಗಳ ಸಹಾಯ ಹಸ್ತವನ್ನು ನೀಡುವಂತ ಒಂದು ಕೆಲಸ ಆಗಿದೆ. ಈ ಯೋಜನೆ ಪ್ರಕಾರದಲ್ಲಿ ಪ್ರಾರಂಭದಲ್ಲಿ ಅವರಿಗೆ ಬಂಡವಾಳವಾಗಿ 10,000 ರೂಪಾಯಿಗಳನ್ನ ಕೊಡುದ್ರ ಜೊತೆಗೆ 7% ಬಡ್ಡಿಯನ್ನ ಕೇಂದ್ರ ಸರ್ಕಾರ ಕಟ್ಕೊಡ್ತಾ ಇದೆ. ಅದನ್ನ ತೀರಿಸಿದಂತವ್ರಿಗೆ 20,000 ರೂಪಾಯಿ, 20,000 ತೀರಿಸಿದಂತವ್ರಿಗೆ 50,000 ರೂಪಾಯಿಗಳನ್ನ ಕೊಡುವಂತ ಒಂದು ಯೋಜನೆ ಇದೆ. 50,000 ರೂಪಾಯಿನ ತೀರಿಸಿದಂತವ್ರಿಗೆ 10 ಲಕ್ಷ ರೂಪಾಯಿನವರೆಗೆ ಮುದ್ರಾ ಪರಿವರ್ತನೆ ಮಾಡಿ ಅದೇ ಅಕೌಂಟ್ನ ಚಾಲನೆ ಕೊಡುವಂತ ಕೆಲಸವನ್ನು ಕೂಡ ದೇಶಾದ್ಯಂತ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ.